ಎಲ್ಲ ಜಿಲ್ಲೆಯಲ್ಲಿ ಕೊರೋನಾ ಆರ್ಭಟದ ಜೊತೆ ಇದೀಗ ಮಳೆರಾಯನ ಆರ್ಭಟ ಕೂಡ ಜೋರಾಗಿದೆ. ಸೊ ನಿನ್ನೆಯಿಂದ ಭಾರಿ ಸುರಿತಾ ಇರುವಂತಹ ಮಳೆಗೆ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂತದ್ದು ಸಂಬಂಧಪಟ್ಟ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ನೋಡಿ. ಕರಾವಳಿಯಲ್ಲಿ ಮುಂದುವರೆದಿದೆ ಮಳೆ ಆರ್ಭಟ. ಮಂಗಳೂರು ನಗರ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ಕೊರೋನಾ ಆರ್ಭಟದ ಜೊತೆ ಇದೀಗ ಮಳೆಗಾಲ ಕೂಡ ಪ್ರಾರಂಭ ಆಗಿರುವಂತದ್ದು. ಕರಾವಳಿಯಲ್ಲಿ ಮುಂದುವರೆದಿದೆ ಮಳೆ ಆರ್ಭಟ. ಮಂಗಳೂರು ನಗರ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ಇದೆ ರಾತ್ರಿಯಿಂದಲೇ ಅಬ್ಬರಿಸ್ತಾ ಇರುವಂತಹ ವರುಣಾಸುರ. ಪುತ್ತೂರು ಸುಳ್ಯ ಬಂಟ್ವಾಳ ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಜಿಲ್ಲಾದ್ಯಂತ ಎರಡು ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಎರಡು ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಕೇಂದ್ರಾಡಳಿತ ಪ್ರದೇಶ ಬಿಟ್ಟು ತೆರಳದಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ. ಈ ಕೊರೋನಾ ಆರ್ಭಟದ ಜೊತೆಗೆ ಇದೀಗ ಮಳೆಗಾಲ ಕೂಡ ಪ್ರಾರಂಭ ಆಗಿರುವಂಥದ್ದು. ಎಲ್ಲ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಈಗಾಗಲೇ ಜಿಲ್ಲೆಯಾದ್ಯಂತ ಎರಡು ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದ್ದು, ಕೇಂದ್ರಾಡಳಿತ ಪ್ರದೇಶ ಬಿಟ್ಟು ತೆರಳದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಮರ ಅಲ್ಲಿ ಡೆಪಾಸಿಟ್.